ಡ್ಯೂಟಿ ಹೊಡೆಯುವುದರಲ್ಲಿ ನಿರತರಾಗಿದ್ದಾರೆ ಅಂತಲೇ ಜನ ಅವರನ್ನ ತಿರಸ್ಕಾರ ಮಾಡಿ ಗೃಹಕೃತ್ಯ ಕೂಡಿಸಿದರು. ಯಾರಾದರೂ ಈ ಸರ್ಕಾರದಲ್ಲಿ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದ್ದಾರಾ? ಅನಂತ್ ಕುಮಾರ್ ಹೆಗಡೆ, ಈ ಸಂವಿಧಾನನೇ ನಾವು ಅಧಿಕಾರಕ್ಕೆ ಬಂದಿದ್ದರೆ ಈ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ ಬಂದವರು, ಅವರು ಲೋಕಸಭಾ ಸದಸ್ಯರಾಗಕ್ಕೆ ಲಾಯಕ್ಕ ಸಾಮಾನ್ಯ ರೋಗ ಇರ್ತದಲ್ಲ ಅವ್ರಿಗೆ ಕಾಣೋ ಎಲ್ಲ ಹಳದಿಯಾಗಿಯೇ ಕಾಣ್ತೇವೆ. ಅಂತೇಳಿ ಏನು ಮಾಡಕ್ಕೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡೋದನ್ನೇ ಸಮರ್ಥನೆ ಮಾಡಿಕೊಂಡು ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಇದ್ದಾರೆ. ಅವರು ಉದ್ದೇಶಪೂರ್ವಕವಾಗಿ ಅದರಲ್ಲಿ ಏನಿಲ್ಲ, ಸಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಸಿ ಹಿಂದೂಗಳ ದೇವಸ್ಥಾನದಲ್ಲಿ ಯಾವ ದೇವಸ್ಥಾನಗಳಲ್ಲಿ ಜಾಸ್ತಿ ಹಣ ಇದೆ, ಯಾವ ದೇವಸ್ಥಾನಗಳಲ್ಲಿ ಕಡಿಮೆ ಇದೆ, ಹಿಂದೂಗಳ ದೇವಸ್ಥಾನ ಹಿಂದೂಗಳ ಐ ಎಮ್ ಎಂಫಸೈಸಿಂಗ್ ಹಿಂದೂಗಳ ದೇವಸ್ಥಾನಕ್ಕೆ ಮಾತ್ರ ಉಪಯೋಗಿಸೋದು, ಬೇರೆ ಎಲ್ಲಿಗೂ ಬೇರೆ ಧರ್ಮದ ದೇವಾಲಯಗಳಿಗೂ ಉಪಯೋಗಿಸಲ್ಲ. ಅದಕ್ಕೆ ಈ ಬಿಲ್ ತಂದರೆ ಅದನ್ನು ಡಿಫೀಟ್ ಮಾಡ್ತಾರೆ. ಏನು ಮಾಡೋಕ್ಕೆ ಅವ್ರಿಗೆ ಕೌನ್ಸಿಲ್ನಲ್ಲಿ ಮೆಜಾರಿಟಿ ಇದೆ ಅಂತ ಡಿವಿಷನ್ ಕೇಳಿ ಡಿಫೀಟ್ ಮಾಡಿದ್ದಾರೆ. ಲೂಟಿ ಹೊಡೆಯೋದು, ಅವರು ಲೂಟಿ ಹೊಡಿತಾ ಇದ್ರಲ್ಲಿ ಅವ್ರನ್ನ ತಿರಸ್ಕಾರ ಮಾಡಿರೋದು. ರಾಜ್ಯದ ಜನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಲೂಟಿ ಹೊಡೆಯೋದ್ರಲ್ಲಿ ನಿರತರಾಗಿದ್ದಾರೆ ಅಂತಲೇ ಜನ ಅವರನ್ನ ತಿರಸ್ಕಾರ ಮಾಡಿ ವಿರೋಧ ಪಕ್ಷದಲ್ಲಿ ಕೂಡಿಸಿರೋದು. ಸರಿ, ಸರ್ ಈಗ ಇದು ನಿಮ್ಮ ಮೇಲೆ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ, ರಾಹುಲ್ ಗಾಂಧಿ ಅವ್ರ ಮೇಲೆ, ಕಳೆದ ಬಾರಿ ನೀವು BJP ಮೇಲೆ ಒಂದು ಜಾಹೀರಾತು ಕೊಟ್ಟಿಲ್ಲ 40% ಅಂತ, ಅದರಲ್ಲಿ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಅಂತೇಳಿ ಜನಪ್ರತಿನಿಧಿ ಕೋರ್ಟ್ ಆರ್ಡರ್ ಮಾಡಿದೆ ಸರ್, ಏನು ಹೇಳ್ತೀರಿ? ಈಗ ನಾವು ಅದಕ್ಕೆ ನಮ್ಮ ಲಾಯರ್ಗಳು ಎಂಗೇಜ್ ಮಾಡ್ತೀವಿ, ಅವ್ರ ಲಾಯರ್ಗಳು ಸರಿಯಾದಂಥ ಉತ್ತರ ಕೊಡ್ತಾರೆ. ಸಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಿದ್ರೆ ಪ್ರತಿಭಟನಾ ಜಾಹೀರಾತುಗಳು ಕೊಟ್ಟರೆ ಅದು ಡಿಫಾಮೇಷನ್ ಆಗ್ತದೆ ಅಂತ ನನ್ನ ಪ್ರಕಾರ ಆಗಲ್ಲ. ಅದು ಡಿಫಾಮೇಷನ್ ಸರ್ಕಾರ ಒಬ್ರು ಕೇಳಿದ್ರೆ ಹೇಳ್ತಾರೆ. ಅನಂತ್ ಕುಮಾರ್ ಹೆಗಡೆ ಅವರು ಇಂತ ದರಿದ್ರ ಸರ್ಕಾರ ಲೂಟಿ ಸರ್ಕಾರವನ್ನ ಹಿಂದೂ ನೋಡಿಲ್ಲ, ಅವರತ್ರ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಹಣ ಇಲ್ಲ, ರಾಜ್ಯವನ್ನು ಲೂಟಿ ಮಾಡಿ ಚುನಾವಣೆ ಎದುರಿಸ್ತಾ ಕೊಟ್ಟಿದ್ದಾರೆ. ಯಾರಾದರೂ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದಾರ? ಯಾರಾದರೂ ಈ ಸರ್ಕಾರದಲ್ಲಿ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದಾರ? ನಂಬರ್ 1. ನಂಬರ್ 2, ಅನಂತ್ ಕುಮಾರ್ ಹೆಗಡೆ, ಈ ಸಂವಿಧಾನನೇ ನಾವು ಅಧಿಕಾರಕ್ಕೆ ಬಂದಿದ್ದರೆ ಈ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ ಬಂದವರು, ಅವರು ಲೋಕಸಭಾ ಸದಸ್ಯರಾಗಕ್ಕೆ ಲಾಯಕ್ಕ ಹೇಳಿ ನೋಡೋಣ. ಅಂತೆಯವರು ಇಂಥ ಹೇಳಿಕೆ ಕೊಟ್ಟರೆ ಈಗ ಇದಕ್ಕೆ ಯಾವ ಕಿಮ್ಮತ್ತು ಇರ್ತದೆ ಹೇಳಪ್ಪ? ಮಿನಿಸ್ಟರ್ ಆಗಿದ್ದಾಗ ಹೇಳಿದ್ದದು, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಿದ್ದೆ. ಅಬ್ರಹಾಂ ಲಿಂಕನ್ ಏನು ಹೇಳಿದ್ರು ಗೊತ್ತಾ ನಿಮಗೆ? ಸಂಸತ್ತು ಮತ್ತು ನ್ಯಾಯಾಲಯಗಳು ಜನರೇ ಮಾಲೀಕರು. ಅವ್ರಿಗೆ ಜನರು ಸಂವಿಧಾನ ಕಿತ್ತೊಗಿರಿ ಅಂತ ಹೇಳೋದಲ್ಲ, ಜನರು ಹೇಳಬೇಕಾಗಿರೋದು ಯಾರು ಸಂವಿಧಾನವನ್ನು ತಿರುಚ್ತಾರೆ ಅವ್ರನ್ನ ಕಿತ್ತೆಸಿರಿ ಅಂತ ಹೇಳಿದರು. ಯಾರು ಹೇಳಿರೋದು ಇದನ್ನ? ಅಬ್ರಹಾಂ ಲಿಂಕನ್. ಏನಾಗಿದ್ರು ಇವರು? ಅಮೆರಿಕದ ಅಧ್ಯಕ್ಷರಾಗಿದ್ದಂಥವ್ರು. ಅವ್ರು ಹೇಳಿದ್ರು ಗೊತ್ತಾಯ್ತಾ? ಅವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲದವರು ಲೋಕಸಭಾ ಸದಸ್ಯರಾಗಲಿಕ್ಕೆ ಲಾಯಕ್ಕ? ಅವರಿಗೆ ಈ ಕಾಮಾಲೆ ರೋಗದವ್ರಿಗೆ ಕಾಮಾಲೆ ರೋಗ ಇರ್ತದಲ್ಲ, ಅವ್ರಿಗೆ ಕಾಣೋ ಎಲ್ಲ ಹಳದಿಯಾಗಿಯೇ ಕಾಣ್ತೇವೆ. ಅಂತವ್ರಿಗೆ ಏನು ಮಾಡೋಕ್ಕಾಗಲ್ಲ ಕಾಮಾಲೆ ರೋಗ ಅವ್ರಿಗೆ? ಸಿ ಅವರು ಮಾತು ಹೇಳೋದು ಸರ್ವ ಸಬ್ಕ ಸಾಲ್ ಸಬ್ಕ ವಿಕಾಸ್ ಅಂತ ಮಾತಾಡೋ ಮುಸ್ಲಿಮರನ್ನ ವಿರೋಧ ಮಾಡೋದು. ಈಗ ನನಗೆ ಯಾಕೆ ಸಿದ್ದರಾಮೂಲ ಖಾನ್ ಅಂತ ಕರೀತಾರೆ? ಯಾಕ್ರಿ ಹೇಳ್ತಾರೆ? ಅವರು ಅಲ್ಪಸಂಖ್ಯಾತ ಧರ್ಮಕ್ಕೆ ವಿರುದ್ಧವಾಗಿರೋರು, ಅದಕ್ಕೆ ಹಂಗೆ ಕರೀತವೆ ಅಷ್ಟೇ. ಕೇಂದ್ರ ಸರ್ಕಾರ ಟ್ಯಾಕ್ಸ್ ಹಂಚಿಕೆ ವಿಚಾರದಲ್ಲಿ ಆಂಧ್ರವ್ರಿಗೆ ಏನು ತೊಂದರೆ ಇಲ್ಲ, ಆಂಧ್ರದವ್ರಿಗೆ, ತಮಿಳ್ನಾಡವ್ರಿಗೆ ಏನು ತೊಂದರೆ ಇಲ್ಲ, ನಮ್ಮ ಸರ್ಕಾರಕ್ಕೆ ಏನು ತೊಂದರೆ ಇದ್ರೆ ಯಾಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಕೇಳೋದವ್ರು ಯಾಕೆ ಹೋಗಿದ್ರು?
ದಿಲ್ಲಿಗೆ ಯಾಕೆ ಹೋಗಿದ್ರು, ಅದಕ್ಕೆ ಬೆಂಬಲ ಮಾಡಿ ತಮಿಳ್ನಾಡಿನವ್ರು ಯಾಕೆ ಹೋಗಿದ್ರು, ಕೇರಳದ ಎಲ್ಲ ರಾಜ್ಯಗಳಿಗೂ ಅನ್ಯಾಯ ಆಗಿದೆ, ತಮಗೆ ದಕ್ಷಿಣದ ರಾಜ್ಯಗಳಿಗೆ ಜಾಸ್ತಿ ಅನ್ಯಾಯ ಆಗಿದೆ. ನಾವು ಉತ್ತರದ ರಾಜ್ಯಗಳಿಗೆ ಕೊಡಬೇಡಿ ಅಂತ ಹೇಳಲ್ಲ, ಆದರೆ ನಮಗೆ ಅನ್ಯಾಯ ಮಾಡಿ ಅವ್ರು ಕೊಡ್ಬಿಡಿ. ನಿಮಗೆ ಬರ್ತದಲ್ಲ ಪಾಲು, ನಿಮ್ಮ ಪಾಲಲ್ಲಿ ಕೊಡಿ, ನಮ್ಮ ಪಾಲಲ್ಲಿ ಯಾಕೆ ಕಿತ್ಕೊಡ್ತೀರಿ? ನಿಮಗೆ ಬರ್ತದಲ್ಲಪ್ಪ, ಈಗ 100 ರೂಪಾಯಿ ಅವ್ರು ಇಟ್ಕೋತಾರೆ, 100 ಎಷ್ಟು ಇಟ್ಕೋತಾರೆ, 70 ರೂಪಾಯಿ ಇಟ್ಕೋತಾರೆ, ಅದ್ರಲ್ಲಿ ಕೊಡಿ. ನಮಗೆ ಬರೋ ಪಾಲಿನಲ್ಲಿ ಯಾಕೆ ಕಿತ್ಕೊಡ್ತೀರಿ? ದಟ್ ಈಸ್ ಅವರ್ ಸ್ಟ್ಯಾಂಡ್. ಈಗ 100 ರೂಪಾಯಿ ನಾವು ತೆರಿಗೆ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ? ಬರೀ 13 ರೂಪಾಯಿ. ನ್ಯಾಯನಾ ಇದು? ಸುಮ್ಮನಿರ್ಬೇಕಾ ಹೇಳಿ? ಅವ್ರಿ ಈಗ ಅವ್ರು ಏನ್ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಅನ್ಯಾಯ ಮಾಡೋದನ್ನೇ ಸಮರ್ಥನೆ ಮಾಡಿಕೊಂಡು ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಇದ್ದಾರೆ. ಸರಿ ಬರ್ಕೊಳ್ರಿ, ಇದನ್ನ ಬರ್ಕೊಂಡ್ರಿ. ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಅನ್ಯಾಯವನ್ನ ಸಮರ್ಥನೆ ಮಾಡ್ಕೊಂಡು ಇವರು ಪಕ್ಷ ರಾಜಕಾರಣಕ್ಕೋಸ್ಕರ ಕನ್ನಡಿಗರಿಗೆ ಕರ್ನಾಟಕದ ಬಿಜೆಪಿ ಅವರು ದ್ರೋಹ ಮಾಡ್ತಾ ಇದ್ದಾರೆ, ಅದನ್ನ ಬರ್ದನೇ ಹೆಡ್ಲೈನ್ ಮಾಡಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.